ಅಜ್ಜಿ ಹತ್ರ ಒಂದ್ ಎಕರೆ ಜಾಗ ಇತ್ತು, ಆ ಜಾಗನ ಬರ್ಸ್ಕೊಂಡಾದ್ಮೇಲೆ ಅದನ್ನೆಲ್ಲ ಮಾರಿ ನುಂಗಿ ನೀರ್ ಕುಡ್ದು ಇವಾಗ ಅಜ್ಜಿಗೆ ಒಂದ್ ಹೊತ್ತು ಊಟ ಹಾಕಕ್ಕೂ ಹಿಂದೆ ಮುಂದೆ ನೋಡ್ತಿದಾರೆ ಅಂತ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಿದ್ದಾರೆ. ಎಷ್ಟ್ ಜನ ಮಕ್ಳು? ಎಲ್ಲ ಸತ್ತೋಗ್ಬಿಟ್ರ. ಕಣ್ಣಿಯೊಂದು ಕಣ್ಣಲೇ ಅಳ್ಬಾರ್ದು, ನಾ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಶೇರ್ ಮಾಡಿ ಅಂತ ಹೇಳೋದು ಪ್ರಚಾರಕ್ಕಾಗಿ ಅಲ್ಲ, ಈ ರೀತಿ ಅಸಹಾಯಕರು ನಿರ್ಗತಿಕರು ರಸ್ತೆಯಲ್ಲಿ ಎಲ್ಲಾದ್ರೂ ಮಲಗಿದ್ರೆ ಸಹಾಯ ಮಾಡೋದಕ್ಕೆ ನಮಗೂ ಅನುಕೂಲ ಆಗತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇಲ್ಲಿ ನೋಡ್ಬೋದು ಒಂದು ನಿರ್ಜನ ಪ್ರದೇಶ ಇದು, ಇಲ್ಲಿ ಮನೆಗಳೇ ಇಲ್ಲ, ಒಂದು ದೇವಸ್ಥಾನ ಇರೋದಿಲ್ಲಿ. ಸೊ ಅಜ್ಜಿಗೆ ಗ್ರಾಮಸ್ಥರು ಹೇಳೋ ಪ್ರಕಾರ 100 ವರ್ಷ ಆಗಿದೆಯಂತೆ. ನಿಜವಾಗ್ಲೂ ಇಷ್ಟು ವಯಸ್ಸು ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ ನನಗಂತೂ ಸತ್ಯವಾಗ್ಲೂ. ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಜ್ಜಿ ಪರಿಸ್ಥಿತಿ ಮತ್ತೆ ಯಾರಿಗೂ ಬರಬಾರ್ದು. ನಿಜವಾಗ್ಲೂ ಸಂಬಂಧಿಕರು ಇದಾರಂತೆ, ಮತ್ತೆ ಮಗಳು ಇದ್ದಾಳಂತೆ. ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಅವ್ರ ಹತ್ರ ಅಜ್ಜಿ ಹತ್ರ ಒಂದ್ ಎಕರೆ ಜಾಗ ಇತ್ತು, ಆ ಜಾಗನ ಬರ್ಸ್ಕೊಂಡಾದ್ಮೇಲೆ ಅದನ್ನೆಲ್ಲ ಮಾರಿ ನುಂಗಿ ನೀರ್ ಕುಡ್ದು ಇವಾಗ ಅಜ್ಜಿಗೆ ಒಂದ್ ಹೊತ್ತು ಊಟ ಹಾಕಕ್ಕೂ ಹಿಂದೆ ಮುಂದೆ ನೋಡ್ತಿದಾರೆ ಅಂತ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಿದ್ದಾರೆ. ಸೊ ಅಜ್ಜಿ ಇವಾಗ ನೋಡಿ, ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಹತ್ರ ಈ ಮರಗಳ ಹತ್ರ ಮತ್ತೆ ಇಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಯಾರಾದ್ರೂ ಊಟ ಕೊಟ್ರೆ ಇಸ್ಕೊಂಡು ತಿಂದು ಮಲಗ್ತಿದ್ದಾರೆ. ಕಡಲಿಗೆ ಕನಸಿಯು ಜಾರಿದೆ, ಕಣ್ಣ ಹನಿಯೊಂದು ಕಣ್ಣಲೇ ತೂಗಿ ಏಕೆ ಹೀಗೊಂದು ಭಾವ.